ಒಂದು ವಿಷಯ ಹೇಳು ಅಂದ್ರು ಅದಕ್ಕೆ ಸಿದ್ದಣ್ಣ ಸಿದ್ದಣ್ಣ ಬರ್ನ ನಮ್ಮ ಗೌಡ್ರು ನಿಮ್ಮನ್ನ ಕರ್ಕವರ ಕೇಳೋ ನಿಮ್ಮ ತಾವೇನೋ ಮಾತಾಡಬೇಕಂತ ಅಂಗ ನೀವು ಹೋಗು ನೀ ಇಂದನೇ ಬತ್ತಿ ನಾನು ಇಲ್ಲ ಸಿದ್ದಣ್ಣ ಜೊತೆಲ ಕರ್ಕವರ ಕೇಳೋರ ಅಲ್ಲಪ್ಪ ನನ್ನ ಮಗಿನ ಕೂಟ ಏನೋ ಮಾತಾಡ್ತಾ ಇವ್ನಿ ಸಿದ್ದಣ್ಣ ಬಂದು ನಿಮ್ಮ ಮನೆಯವರ ಜೊತೆಲಿ ಮಾತಾಡಬಹುದು ಅಲ್ಲಿ ನಮ್ಮ ಗೌಡ್ರು ಕಾಯ್ತಾ ಇದ್ದಾರೆ ಬಾಣ ನಾವು ಬಾಣ ನೀನು ಅವ ಅದೇನು ನನ್ನ ತವ ಮಾತಾಡಬೇಕು ಅಂತಿದ್ಯಲ್ಲ ಏಳು ಏನು ಇಲ್ಲ ಬಿಡು ಮಗ ನೀ ಅಡಿಗೆ ಮಾಡ್ತಿದ್ಯಲ್ಲ ಮಾಡು ನಾ ಬಟ್ಟೆ ಒಕ್ಕೊಂಡ್ ಬಂದ್ಬಿಡ್ತೀನಿ ಹಾ ಸರಿ ಕಣೆ ಏನ್ ಗೌಡ್ರ ಏನೋ ಬಿರ್ನೆ ಬರ ಕೇಳಿದ್ರಂತೆ ನಾನು ಚೆಲುವಿ ಕೂಟ ಮಾತಾಡ್ತಾ ಇದ್ದೆ ಇವನ್ ಬಂದು ಎಲ್ಲಾ ಕೆಲಸನ ಹಾಳು ಮಾಡ್ಬಿಟ್ಟ ಏಯ್ ಇಲ್ಲಿ ಗಡ್ಡಾನೆ ಎತ್ಕೊಂಡು ಉರಿತಾ ಐತೆ ಕೆಲಸ ಮಾಡ್ತಾನಂತೆ ಕೆಲ್ಸವಾ ಹಾಗೆ ಯಾಕಂದಿರಿ ನಾನು ಚೆಲುವಿ ಕೂಡ ಲಗ್ನದ ವಿಚಾರನ ಮಾತಾಡ್ತಿದ್ದೆ ಅವಳು ನಾವು ಒಪ್ಪಿಸ್ತಿದ್ದೆ ಏಯ್ ಗೌಡ್ರ ನಾನ್ ಮಾತಾಡ್ತೀನಿ ನೋಡ್ಸಿದಣ್ಣ ನಿನ್ ಮಗಳು ಮದುವೆ ಆಗತ್ತೋ ಬಿಡತ್ತೋ ಆದ್ರೆ ಈಗ ನಮ್ ಗೌಡ್ರ ಪ್ರಾಣಕ್ಕೆ ಕೂತ್ ಬಂದೈತೆ ಏನಂದ್ರೆ ಗೌಡ್ರ ಪ್ರಾಣಕ್ಕೆ ಕೂತ್ ಬಂದೈತಾ ಅಂತದ್ ಏನಾಗದ ಅವ್ರಿಗೆ ನಮ್ ಗೌಡ್ರ ಜೊತೆ ನಿಮ್ ಮಗಳ ಲಗ್ನ ಗೊತ್ತಾಗಿರೋದು ಆ ರಾಜಸುಮ್ಮನಿಯವ್ರಿಗೆ ಗೊತ್ತಾಗೈತೆ ತಿಳಿಲಿ ಬಿಡು ಲಗ್ನ ಆದ್ಮೇಲೆ ತಿಳಿಬೇಕಿತ್ತು ಈಗ್ಲೇ ತಿಳಿದೈತೆ ಅದಕ್ಕೇನಂತ ಅದಕ್ಕಯ್ಯ ಅಪ್ಪ ಮಗ ಇಬ್ರು ಗನ್ ತಕ ಬಂದು ನಮ್ ಗೌಡ್ರ ಕೊಲ್ತೀನಿ ಅಂತ ಬಂದಿದ್ರು ಅಯ್ಯೋ ಶಿವನೇ ಆಬೇಕೇನಾಚಿ ಕಣ ನಮ್ ಗೌಡ್ರೇನು ಎದ್ರಕೊಂಡಿಲ್ಲ ಅವ್ರ ಮಗನಿಗೆ ನಾಲ್ಕು ಹಿಡ್ಕ ತದ್ಕಿದ್ರು ಅಷ್ಟ್ರಲ್ಲೇ ಅವ್ರ ಅಪ್ಪ ಗನ್ ತಗೊಂಡ್ ಬಂದ್ಬಿಟ್ಟ ಆಮೇಲೆ ನಮ್ ಗೌಡ್ರ ಬಿಟ್ ಕಳ್ಸ್ಬಿಟ್ರು ಅವ್ರ ಮನೆಗ್ ಏನ್ ಬಂದದ ಗಾಚಾರ ಅಂತೀನಿ ಯಾವ್ದೋ ದೆವ ಬಂದ್ ಕುತ್ಕೊಂಡ್ಬಿಟ್ಟದೆ ಅಂತೀನಿ ಹಿಂಗೆಲ್ಲ ಮಾಡ್ತಾವ್ರಲ್ಲ ಅವ್ರಿಗೆ ಯಾಕೋ ಗಾಚಾರ ಅಟ್ಗಿಲ್ಲ ಅನ್ಸ್ತದೆ ಅವ್ರ ಮನೆ ಕಾಯುವಾಗ ಅವ್ರಿಗೆ ಏನಾಗದಂತೆ ಅಯ್ಯೋ ಸಿದ್ದಣ್ಣ ಅವ್ರ ಸೊಸೆನ ನಮ್ ಗೌಡ್ರು ಮದ್ವೆ ಆಗ್ಬಾರ್ದಂತೆ ಅವ್ರ ಮನೆ ಸೊಸೆಯ ಯಾವ ಸೀಮೆ ಸೊಸೆ ಕತ್ತಿಡ್ದ ಆಚೆ ದಬ್ಬಿಟ್ರಲ್ಲ ಅವತ್ತೆ ಸಂಬಂಧ ಎಲ್ಲ ತೀರೋಯ್ತು ನಾನು ನನ್ನ ಮಗಿಗೆ ಇನ್ನೊಂದು ಲಗ್ನಾನ ಮಾಡ್ತೀನಿ ಬಾವಿಗಾದ್ರೂ ತಡ್ತೀನಿ ಕೇಳಕ್ ಅವ್ರು ಯಾರಂತೆ ಗೌಡ್ರೆ ಅವ್ರೇನೋ ಬಂದು ಗನ್ ತೋರ್ಸ್ಬಿಟ್ರು ಅಂತ ನೀವ್ ಹಿಂಗ್ ಎದ್ರಕೊಂಡ್ಬಿಡದ ನೀವ್ ಓನಿ ಅವ್ರಿಬ್ಬರನ್ನು ಹೋಗಿ ಕರ್ತರ್ಸ್ಬಿಸಾಕ್ ಬಂದ್ಬಿಡ್ತೀನಿ ಮನ್ಸ ಹುಟ್ಟೋದೊಂದ್ ದಿವಸ ಸಾಯೋದೊಂದ್ ದಿವಸ ನಾ ಜೈಲ್ಗೋದ್ರು ಪರವಾಗಿಲ್ಲ ಯಾರಿಗೂ ಏನು ಕೇಳಕ್ಕಿಲ್ಲ ಆದ್ರೆ ಗೌಡ್ರೆ ನನ್ ಮಗಿನ ಕೈ ಮಾತ್ರ ಬಿಡ್ಬೇಡಿ ಏಯ್ ಸಿದ್ದಾ ನನ್ ಮಾತು ಅಂದ್ರೆ ಮಾತು ಕಣ್ಣ ಅವ್ರು ಗನ್ ತೋರ್ಸಿದ್ರು ಅಂತ ನಾನು ಎದ್ರಾಕಿಲ್ಲ ಬರೋ 18ನೇ ತಾರೀಕೆ ನಿನ್ನ ಮಗಳಿಗೂ ನನಗೂ ಲಗ್ನ ಗೆಪ್ತಿ ಇಟ್ಕೋ ಗೌಡ್ರೆ ನೀವೇನು ಯೋಚನೆ ಮಾಡಬೇಡಿ ನಂದೇನ್ ತಕರಾರಿಲ್ಲ ಇನ್ನು 15 ದಿವಸಕ್ಕೆ ಯಾಕೆ ನೀವು ಹೋದ್ರೆ ನಾಳಿಕೆ ದಾರಿ ಅಂತ ಕೊಟ್ಬಿಡ್ತೀನಿ ಸರಿ ಲಗ್ನಕ್ಕೆ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಆಮೇಲೆ ನೀವಿರೋ ಮನೆಯಾಗಿದ್ರೆ ಅವ್ರ ಕಡೆಯವ್ರು ಬಂದು ನಿಮ್ಮ ಮಗಳಿಗೆ ತಲೆ ಕೆಡಿಸ್ಬಿಡ್ತಾರೆ ಅದಕ್ಕೆ ಅದಕ್ಕೆ ಅವ್ರಿಗೆ ಎದ್ರಕೊಂಡು ನಾವು ಊರ್ ಬಿಟ್ಟು ಓಡಕ್ ಆಯ್ತದ ಅದೆಲ್ಲ ಆಗಕ್ಕಿಲ್ಲ ಗೌಡ್ರೆ ಮೊನ್ನೆ ಗೌಡ್ರಿ 2ನೇ ಮಗ ಬಂದಿದ್ದ ಏನೋ ದೊಡ್ಡದ ಸಮಜಾಯಿಸಿ ನೋಡಕ್ಕೆ ನಾನೇನ್ ಕೇಳ್ತೀನಿ ಅವ್ರ ಮಾತಾ ನಾಲ್ಕು ಬುಟ್ಟು ಕಳಿಸ್ತೇನೆ ನೋಡಿ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ ನಾನ್ ನೋಡ್ಕತೀನಿ ನೋಡ್ಸಿದಣ್ಣ ಹಂಗೆಲ್ಲ ಹೇಳಕ್ ಆಗಲ್ಲ ನಾಳೆ ಒಂದ್ ಮಾಡಕ್ ಹೋಗಿ ಇನ್ನೊಂದ್ ಆಗ್ಬಿಟ್ರ ಅದಕ್ಕೆ ನಮ್ ಗೌಡ್ರು ಒಂದ್ ಐಡಿರಿಯಾ ಮಾಡಿದಾರ ಅವ್ರು ಹೇಳ್ದಂಗ್ ಕೇಳ್ಬಿಡಿ ಮನೆ ಬಿಟ್ಟು ಹೋದ್ರ ಆಯ್ತಪ್ಪ ಆ ಸಾಂದ ಕೇಳ್ದೆ ಸಿಕ್ಕಣ ನಮ್ಮ ಅಪ್ಪನ ಆಸ್ತಿ ಅಂತ ಇರೋದು ಅದೊಂದಯ್ಯ ಒಂದ್ ಅಂಗೈ ಆಗ್ಲದಷ್ಟು ಅದನ್ನು ಬಿಟ್ಟು ಎಲ್ಲೋಗ್ಬಿಡೋದು ಅಯ್ಯೋ ಸಿದ್ದಣ್ಣ ನಾ ಹೇಳದ್ ಸ್ವಲ್ಪ ಕೇಳೋಣ ಇಲ್ಲಿಂದ 20 ಮೈಲಿ ದೂರದಾಗ ಚಂದಾಪುರ ಅಂತ ಒಂದ್ ಊರ್ ಐತೆ ಅಲ್ಲಿ ನಮ್ ಗೌಡ್ರದ್ದು ಚಂದಾಗಿರೋದೊಂದ್ ಮನೆ ಐತೆ ನೀವು ಲಗ್ನ ಆಗೋವರೆಗೂ ಅಲ್ಲಿ ಇದ್ಕೊಳ್ಳಿ ಆಮೇಲೆ ಇಷ್ಟ ಆದ್ರೆ ಅಲ್ಲೇ ಇರೋರಂತೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇರೆ ಕಡೆ ಎಲ್ಲಾರು ಮನೆ ಮಾಡ್ಕೊಂಡು ಹೋದ್ರ ಆಯ್ತಪ್ಪ ಗೌಡ್ರೆ ನಾ ಹೇಳ ಸರಿ ತಾನೆ ಸರಿ ಕಣ್ಲಾ ಮನೆ ಬಿಟ್ಟು ಹೊಂಟು ಬಿಡೋದು ಅಂತೀರಾ ಹ್ಞೂ ಕಣ್ಲಾ ಸಿದ್ದ ನಾಳೆ ಬೆಳಗಿನ ಜಾವಕ್ಕೆ ನಿನ್ ಮನೆ ತಾಕೆ ಒಂದು ಟ್ರ್ಯಾಕ್ಟರ್ ಬತ್ತೈತೆ ಅದ್ರಾಗ ಹತ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಒಯ್ತಾ ಇರ್ಬೇಕು ಆಯ್ತು ಗೌಡ್ರೆ ನೀವ್ ಹೇಳ್ದಂಗೆ ಮಾಡ್ತೀನಿ ನೀವೇನ್ ಹೇಳಿದ್ರು ನಮ್ ಒಳ್ಳೇದಿಕ್ಕೆ ಅಲ್ವಾ ನಾನಿದ್ ಬತ್ತೀನಿ ಗೌಡ್ರೆ ಚಿಕ್ಕಣ್ಣ ಬತ್ತೀನಿ ಸರಿ ಸಿದ್ದಣ್ಣ. ಚಿಕ್ಕ ಅವನಿಗೆ ಹೋಗೋ ಮನೆ ಯಾವುದು ಗೊತ್ತಾ? ನನ್ನ ಹೆಂಡ್ರ ಮನೆ. ಆ ಮನೆಯಾಗೆ ಯಾವುದಕ್ಕೂ ಕಡಿಮೆ ಆಗಬಾರ್ದು. ಹಾಲು, ಹಣ್ಣು, ಗೋಧಿ, ಅಕ್ಕಿ ಎಲ್ಲ ಸಾಮಾನು ತುಂಬಿಡ್ಬೇಕು. ಹೋಗ್ ಕಣ್ಲ ಹೋಗೋ. ಹರಿಗೌಡ್ರ ಎಲ್ಲ ಹೋಗಿ ರೆಡಿ ಮಾಡ್ಬಿಡ್ತೀನಿ ಅಷ್ಟೇಯ. ಚೆಲುವಿ ನನ್ನೋಳು ಆಗ್ಬಿಟ್ರೆ, ಅವಳ ಜೊತೆ ನನ್ನ ಲಗ್ನ ಆಗ್ಬಿಟ್ರೆ ಅವಳ ಹೆಂಗಂತ ಕರೆಯುವ? ಚೆಲ್ಲೋ ಚೆನ್ನಾಗಿಲ್ಲ. ಲೂವಿ ಇದು ಬೇಡ. ಬುಜ್ಜಮ್ಮ ಇದು ಬೇಡ. ಏನಂತ ಕರಿಯೋಣ? ಪುಟ್ಟ ರಾಜ್ಕುಮಾರಿ. ರಾಣಿ ರಾಣಿ ನಾಗಣ್ಣ, ರಾಣಿ ನಾಗಣ್ಣ, ರಾಣಿ ನಾಗಣ್ಣ. ಸಂದಾಗೈತೆ ಸಂದಾಗೈತೆ. ಸಂಜಯ ಎಲ್ಲಿಗ್ಲಾ ಉಂಟೆ? ಚೆಲುವಿ ಮನೆಗ. ನೀನು ಹೇಳ್ದೆ ಇದ್ರೆ ನಾನು ತಿಳಿಯೋಕ್ಕಿಲ್ಲ ಅನ್ಕೊಂಡಿದೀಯ. ಚೆಲುವಿ ಮನೆಗೆ ತಾನೇ ಹೋಯ್ತಿದ್ರು. ಇನ್ನೇನು ಮಾಡೋದಪ್ಪಯ್ಯ, ಅಲ್ಲಿ ಅತ್ತಿಗೆ ಮರ್ಯಾದೆ ಹೋಗ್ತಾ ಇದೆ. ಕಂಡುಕೊಂಡು ಹೇಗೆ ಸುಮ್ಮನಿರೋದಕ್ಕಾಗತ್ತೆ? ಅವನ ಮಾತು ಕೇಳ್ಕೊಂಡಿರೋದ್ರಿಂದಾನೆ ಅದಕ್ಕೆ ಮರ್ಯಾದೆ ಹಾಳಾಗ್ತಿರೋದು. ನೀನು ಅಲ್ಲಿಗೋಗಿ ಏನೆಲ್ಲ ಮಾಡ್ತೀಯ? ನಿಮ್ಮ ಅವ್ವಂದು ಒಂಥರ ಆಟ ಆದರೆ ಆ ಸಿದ್ಧಂದು ಇನ್ನೊಂಥರ ಆಟ. ಅವನು ಮೊದಲೇ ಕೋತಿ. ಈ ನಾಗಪ್ಪ ಅವನಿಗೆ ಎಂಡ ಕುಡಿಸಿ ಕುಣಿ ಹಂಗೆ ಮಾಡೋವನು. ನಿನ್ನ ಮಾತು ಕೇಳ್ತಾರೆ ಇಲ್ಲ, ಕೇಳಲ್ಲ ಅಂತ ಗೊತ್ತು ಅಪ್ಪಯ್ಯ. ಅವ್ರ ಕೈ ಕಾಲು ಹಿಡಿದು ಬೇಡ್ಕೋತೀನಿ. ಅವ್ರ ಮನ್ಸ್ಕರಿಗೆ ಒಪ್ಕೊಂಡ್ರೆ ಅದಕ್ಕೆ ಮರ್ಯಾದೆ ಉಳಿಯುತ್ತಲ್ವ ಅಪ್ಪಯ್ಯ? ಕೆಲವೊಂದ್ಸರಿ ಶೌರ್ಯದಿಂದ ಆಗದೆ ಇರೋದು ಬೇಡಿಕೆಯಿಂದ ಆಗುತ್ತಲ್ವಾಪಯ್ಯ? ನೀನು ಹೇಳೋದು ದಿಟ ಮಗ, ಆದರೆ ನೀನು ಒಬ್ಬನೇ ಹೋಗಬೇಡ. ಸಿದ್ದಪ್ಪ ಈಗ ಇನ್ನಾಗಿಲ್ಲ. ಅವನೇನಾದರೂ ನಿಂಗೆ ವ್ಯತ್ಯಾಸ ಮಾಡಿದ್ರೆ ನಾನು ಬರ್ತೀನಿ. ನಾನು ಹೋಗ್ತಾ ಇರೋದು ಹೋರಾಟಕ್ಕಲ್ಲ ಅಪ್ಪಯ್ಯ, ಬೇಡ್ಕೊಳ್ಳೋದಕ್ಕೆ. ನಿನಗೆ ತಿಳಿಯೋಕ್ಕಿಲ್ಲ ಮಗ, ಅವನಿಗೀಗಾಗಲೇ ನಮ್ಮ ಅಂದ್ಕೊಂಡ್ರೆ ಆಗಕ್ಕಿಲ್ಲ. ನಿಮ್ಮ ಅವ್ವ ಮಾಡಿದ ಅವಂತರದಿಂದ ಅವನು ಪಿತ್ತ ನೆತ್ತಿಗೇರಿದೆ. ಏನಾದರೂ ಮಾಡೇ ಮಾಡ್ತಾನೆ ನೋಡು. ನೀನೊಬ್ಬನೇ ಹೋಗೋದು ಬೇಡ, ನಾನು ನಿನ್ನ ಜೊತೆ ಬರ್ತೀನಿ. ಬೇಡ ಅಪ್ಪಯ್ಯ, ನೀವು ಅಲ್ಲಿಗೆ ಬಂದು ನಿಮ್ಗೇನಾದರೂ ಒಂದು ಸಣ್ಣ ಮಾತಾಡಿದ್ರು ಅದು ಚೆನ್ನಾಗಿರಲ್ಲ ಅಪ್ಪಯ್ಯ. ಹಂಗಲಿ ಬಿಡ್ಲ, ತಪ್ಪು ನಮ್ಮ ಕಡೆಯಿಂದ ಆಗದೆ ಚೆಲುವಿ ಜೀವನ ಸರಿ ಹೋಗ್ಬೇಕು ಅಂದರೆ ಇಂಥದಕ್ಕೆಲ್ಲ ಅಂಜಬಾರ್ದು ಕಣ್ಣ. ಚೆಲುವಿ ನನ್ನ ಮಗಳಿದ್ದಾಗ ಅಚ್ಚಸ ಅಂತೂ ಈಗಿಲ್ಲ. ಅವಳ ಜೀವನ ಸರಿ ಮಾಡೋದು ನಮ್ಮ ಕರ್ತವ್ಯ ಅಲ್ವೇನಲ್ಲ? ಸರಿ ಅಪ್ಪಯ್ಯ, ಬನ್ನಿ. ನೀವು ಬಂದರೆ ನಿಮ್ಮ ಮಾತಿಗೊಂದು ತೂಕ ಇರುತ್ತೆ. ಅತ್ತೆ, ನೀವಿಲ್ಲಿಗೆ ಬರ್ತಿದ್ದೀರಾ? ನಾವು ನೀವು ಚೆಲುವಿ ನೋಡಕ್ ಹೋಯ್ತಿದ್ದೀರಾ ಅಂತ ನಂಗೂ ಗೊತ್ತದೆ ಮಗ. ನನಗೂ ಚೆಲುವಿ ನೋಡ್ಬೇಕಂತ ಬೋ ಆಸೆ ಆಗದೆ. ನಾನು ಬರ್ತೀನಿ ಕಣ್ಮಗ. ಅಕ್ಕ, ಈಗ ಪರಿಸ್ಥಿತಿ ಇನ್ನಿನ ಥರ ಇಲ್ಲ. ಅಲ್ಲಿ ಏನಾರು ಹೆಚ್ಚು ಕಮ್ಮಿ ಆದರೆ ನೋಡ್ಮಗ, ಹಿಂದೆ ನಾನು ಅವಳನ್ನ ಬೋದೀನಿ, ಅದೆಲ್ಲ ಹಿಂದಿರ್ತು ಅಂತ ತಿಳ್ಕೊತೀನಿ. ನಡಿ ಓಟ್ರು ಬಿಡು. ಆಗಲ್ಲ ಅತ್ತೆ, ಅವ್ವ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರ ದೇವಸ್ಥಾನದಿಂದ ಬಂದಾಗ ನಾವ್ ಯಾರು ಇಲ್ಲ ಅಂದ್ರೆ ಅಯ್ಯೋ ಇದ್ದಿದ್ದೇಯ ಬಂದ್ರೆ ಬತ್ತಲ್ ಬಿಡು. ಹಂಗೂ ನಾವೆಲ್ಲ ಚೆಲುವಿ ಮನೆಗೆ ಹೋಗಿದ್ವಿ ಅಂತ ತಿಳ್ಕೊಂಡು ನನ್ನೇನ್ ಮನೆಯಿಂದ ಆಚೆ ಹಾಕಳ? ಹಾಕ್ಲಿ ಬಿಡು, ನಂಗೇನು ಭಯ ಇಲ್ಲ. ನೀ ಕಾರ್ ಬಿಡು. ಏ ಮಗ, ಒಳ್ಳೆ ಕೆಲ್ಸಕ್ಕೆ ಹೊಂಟಾಗ ಹಂಗೆಲ್ಲ ಯೋಚನೆ ಮಾಡಬಾರ್ದು. ಹ್ಞೂ ನಡಿ. ಅಬ್ಬಯ್ಯ ಮಾಬೈನವ್ರು ಬರ್ತಾ ಇದ್ದಾರೆ ಗಾಡಿ ನಿಲ್ಸು ಈಗ್ರೆ ಏನಂದ್ರೆ ಬೀಗ್ರ ಸಿದ್ದಣ್ಣ ನಾನು ಯಾವ ಬೀಗ ಸ್ವಾಮಿ ನಿಮಗೆ ನಿಮ್ಮ ಸಂಬಂಧ ಯಾವತ್ತೋ ಕಿತ್ತೋಗದೆ ಅಸರಿ ನಾವು ಹಳ್ಳಿ ಕಡೆ ಹೊಂಟಿದ್ದೀರಲ್ಲ ಇನ್ ಯಾವ ಮನೆ ಹಾಳು ಮಾಡಕ್ ಹೊಂಟಿದ್ದೀರಿ ಅಂತೀನಿ ಗೌಡ್ರೆ ಹಳ್ಳಿಯಾಗೇನೋ ನಾ ಮದುವೆ ಆದ್ರೆ ಆ ಹಳ್ಳಿ ಗೌಡ್ರು ಬಂದು 100 ವರ್ಷ ಸಂದಾಕ್ ಬಾಳಿ ಅಂತ ಅರಿಕೆ ಮಾಡ್ತಾರೆ ಸ್ವಾಮಿ ನೀವು ಆಶೀರ್ವಾದ ಮಾಡಿದ್ರೆ 100 ವರ್ಷ ಹಾಳಾಗೋಗ್ಲಿ 100 ದಿನಾನೂ ಬಾಳ್ವೆ ಮಾಡಕ್ ಆಗಕ್ಕಿಲ್ಲ ನಿಮ್ಮಂತವ್ರ ನೆಳ್ಳು ನಮ್ಮ ಹಳ್ಳಿ ಮೇಲೆ ಬೀಳ್ಬಾರ್ದು ಹೆಂಗ್ ಬಂದ್ರು ಹಂಗ ಹೋಯ್ತಾವ್ರಿ ವಾ ನಾ ಹಿಂಗೆಲ್ಲ ಮಾತಾಡ್ಬಾರ್ದಾಗಿತ್ತು ತಪ್ಪಾಯ್ತು ಬಿಡಿ ಸ್ವಾಮಿ ಬೇಜಾರಾಗೋಯ್ತಾ ನೋಡಿ ಗೌಡ್ರೆ ನೀವು ಸೌಕಾರರು ಏನ್ ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ಮಾತಾಡ್ಬೋದು ಒಂದ್ ಹೆಣ್ಮಗಿಗೆ ನಿನ್ ಕಾಲ್ ಗುಣ ಸರಿಗಿಲ್ಲ ಅಂತ ಹೇಳ್ಬೋದು ನೀನ್ ಹುಟ್ಟಿದ ನಕ್ಷತ್ರನೇ ಸರಿಗಿಲ್ಲ ಅಂತ ಹೇಳ್ಬೋದು ಆ ಮಗಿನ ಕತ್ತಲ್ಲಿರೋ ಮಾಂಗಲ್ಯ ಕಿತ್ ಬಿಸಾಕಿ ಅದನ್ನ ಕತ್ತಿಡ ಮನೆಯಿಂದ ಆಚೆನೂ ತಗ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ನೀವು ಹಿಂಗೆಲ್ಲ ಮಾಡದೆ ಹೋದ್ರೆ ನಿಮ್ ಮನೆ ಮಾನ ಮರ್ಯಾದೆ ಎಲ್ಲ ಕಮ್ಮಿ ಆಗೋಯ್ತದಲ್ವಾ ನೋಡ್ಸಿದ್ದಪ್ಪ ನಮ್ಮಿಂದ ತೆಪ್ಪಾಗದೆ ನೀನಿವಾಗ ಏನಂದ್ರು ಸರಿನೇ ನಮ್ದು ತೆಪ್ಪಾಗಿದೆ ಅಂತ ಕೇಳಕ್ಕೆ ನಿಮ್ಮನೆ ತಾವೇ ಹೊರಟಿದ್ವಿ ಅಷ್ಟಾಗಿ ನೀನೇ ಇಲ್ಲಿ ಸಿಕ್ಕಿದ್ವಿ ಗೌಡ್ರೆ ಒಂದಪ್ಪ ನೀವು ನಮ್ಮ ಹಳ್ಳಿಗೆ ಬಂದ್ರಿ ನನ್ನ ಮಗಿನ ಬಾಳ್ವೆನೆ ಹಾಳಾಗೋಯ್ತು ಈಗ ಇನ್ನೊಂದಪ್ಪ ಬಂದು ಅದು ಸಾಯಿಸ್ಬಿಡ್ಬೇಕು ಅಂತ ಏನಾನ ಯೋಚನೆ ಮಾಡಿದ್ದೀರಾ ಹೆಂಗೆ ನೋಡ್ರೆ ನೀವು ನನ್ಗೊಂದು ಮಾತು ಹೇಳಿ ನಾವೇನ್ ನಿಮ್ಗೆ ಅನ್ಯಾಯ ಮಾಡಿದೀವಿ ನಾವು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವಾ ಹಂಗೆಲ್ಲ ಅನ್ಬೇಡ ಸಿದ್ದಣ್ಣ ಚೆಲ್ವಿ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಅವ ತಾಯಿ ನನ್ನ ಮಗಿನ ಆಚೆ ಕಳ್ಸಿದ್ರಲ್ಲ ಅವತ್ ಎಲ್ಲೋಗಿತ್ತು ಈ ಬುದ್ಧಿ ಅಂತೀನಿ ನಿಮ್ ಯಾರಿಗೂ ನನ್ನ ಮಗಳ ಹೆಸರು ಹೇಳೋ ಯೋಗ್ಯತೆನೇ ಇಲ್ಲ ತಿಳ್ಕೊಳ್ಳಿ ಹಾಗಂದ್ರೆ ಹೇಗ್ ಮಾವ ಅವರು ನಮ್ಮ ಅತ್ತಿಗೆ ಅವ್ರು ಒಳ್ಳೇದು ಕೆಟ್ಟು ನಮಗೂ ಸೇರಿದ್ದು ಈ ಮಾತ್ ನಾವ್ ವಾಪಸ್ ತಗ ನನ್ ಮಗಿನ ಯಾವತ್ ನಿಮ್ ಮನೆಯಿಂದ ಆಚೆಗೆ ದಬ್ಬಿದ್ರು ಅವತ್ತೇ ನಿಮ್ಮ ಸಂಬಂಧ ಎಲ್ಲ ಕಿತ್ತೋಯ್ತು ನನ್ ಮಗಿನ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾರಿಗೂ ಏನು ಹಕ್ಕಿಲ್ಲ ತಿಳ್ಕೊಳ್ಳಿ ಹಾಗನ್ಬಿಡಿ ಮಾವ ಆ ನಾಗಣ್ಣಂಗೆ ಅದಕ್ಕೆನ ಕೊಟ್ಟು ಮದುವೆ ಮಾಡೋದಕ್ಕೆ ಹೊರಟಿದಿರಂತೆ ಅದರಿಂದ ಅವ್ರ ಜೀವನ ಹಾಳಾಗತ್ತೆ ಓಹೋ ಈಸಿಯ ಮಾತಾಡಕ್ ಹೊಂಟಿದ್ದೀರಾ ತಾವು ಗೌಡ್ರೆ ನನ್ ಮಗಿನ ನಿಮ್ ಮನೆಯಾಗೆ ಮರ್ಯಾದೆಯಿಂದ ಬಾಳ್ಸಿದ್ರೆ ನಾನ್ ಯಾಕೆ ಅದಕ್ಕೆ ಎರಡೇ ಲಗ್ನ ಮಾಡಕ್ ಹೋಯ್ತಿದ್ದೆ ಹೇಳಿ ನನ್ ಮಗಳು ಚೆಲ್ವಿ ಸತ್ತಿರ ನಿನ್ ಮಗನ ಹೆಸರು ಹೇಳ್ಕೊಂಡು ಸಾಯಿ ಗಂಟ ಅನಾಥವಾಗಿ ಬಿದ್ದಿರ್ಬೇಕಾ ಸ್ವಾಮಿ ಗೌಡ್ರೆ ನಿಮ್ಗೂ ಒಂದು ಹೆಣ್ಣು ಮಗ ಇದ್ದು ಅದಕ್ಕೂ ಇಂತ ಗತಿ ಬಂದಿದ್ದಿದ್ರೆ ನೀವು ಸುಮ್ಕಿರ್ತಿದ್ರಾ ಮಾತಾಡಿ ಚೆಲ್ವಿಗೆ ಅಪ್ಪ ಅಮ್ಮ ಅಂದ್ರೆ ನಾವಿನ್ನೂ ಬದುಕಿದ್ದೀವಿ ಆದ್ರೆ ನಾವ್ 8 ದಿನ ಬದುಕಿರ್ತೀವಿ ಆಮೇಲೆ ಅವ್ರು ಬಾಳ್ವೆ ಏನಾಗ್ಬೇಕು ಯೋಚನೆ ಮಾಡಿ ಮಾತಾಡಿ ಸ್ವಾಮಿ ಸಾಯೋ ಗಂಟ ನನ್ ಮಗಳು ಒಂಟಿ ಆಗಿರ್ಬೇಕಾ ನೀವಂತೂ ಸೌಕಾರರು ಒಂದ್ ಚಿಪ್ ಕೊಟ್ಟು ಕಳಿಸ್ಬಿಟ್ರಿ ಆಮೇಲೆ ಅವ್ಳು ಏನ್ ಮಾಡ್ತಾಳಿ ಹೇಳಿ ಆಯ್ತು ಗೌಡ್ರಿ ಆಯ್ತು ನೀವು ಹೇಳ್ದಂಗೆ ಆಗಿ ನಾನು ನಿಮ್ ದಾರಿಗೆ ಬರ್ತೀನಿ ನನ್ನ ಮಗಿಗೆ ನಿಮ್ಮ ಮನ್ಯಾಗ ಆಶ್ರಯ ಕೊಡಕಾಯ್ತದ. ನಿಮ್ಮ ಹೆಂಡ್ರು ಬಾಯಿ ಮುಚ್ಚಿ ನನ್ನ ಮಗಿನ ನಿಮ್ಮ ಮನ್ಯಾಗ ಸುಖವಾಗಿ ನೋಡ್ಕೊಳ್ಳಕಾಯ್ತದ? ಯಾಕೆ ಸ್ವಾಮಿ ಎಲ್ಲರೂ ತಲೆ ತಗಿಸ್ಬಿಟ್ರಿ? ಆಗಕ್ಕಿಲ್ಲ ಅಲ್ವಾ? ಅದಕ್ಕೆಯೇ ನಾನು ನನ್ನ ಮಗಿಗೆ ಇನ್ನೊಂದು ಲಗ್ನ ಮಾಡ್ತಾ ಇರೋದು ತಿಳ್ಕೊಳ್ಳಿ. ಸ್ವಾಮಿ ಚೆಲ್ವಿ ಅಪ್ಪ ನಾನು, ನನಗೆ ಗೊತ್ತೈತೆ ನನ್ನ ಮಗಿನ ಬಾಳು ಹೆಂಗ್ ಸರಿ ಮಾಡಬೇಕು ಅಂತ ನನಗೆ ಗೊತ್ತೈತೆ. ನೋಡಿ ಸ್ವಾಮಿ, ನಮ್ಮ ವಿಷಯಕ್ಕೆ ಇನ್ಮೇಲೆ ನೀವು ದಯವಿಟ್ಟು ಬರಬೇಡಿ. ನೀವು ಯಾವ ದಾರಿಲಿ ಬಂದ್ರೋ ಆ ದಾರಿಯಾಗ ವಾಪಸ್ ಹೋಯ್ತಾ ಇರಿ. ಇನ್ಯಾವತ್ತೂ ನನ್ನ ಮಗಿನ ವಿಚಾರ ಮಾತಾಡಂಗಿಲ್ಲ ನೀವು. ಅರ್ಥ ಆಗದ? ನಾನಿನ್ ಬರ್ತೀನಿ. ಅರ್ಧಪ್ಪ ಅಂದ್ಬಿಟ್ಟು ಇಡ್ಡಪ್ಪ ಮೀಸೆ ಮುಟ್ಕೊಂಡು ಬುದು ಅದ ಹೇಳಕ್ಕೆ. फोन बरता निम्बर नोड़ी नान अस्टे हेळिद्म्याको नीवु अल्लिगे होगिदीरा अंदमेले नन्न मातिगे बेले इल्ल अंत आयितु. अंदमेले नानु ई मनेयागे इरक्किल्ल आटेय. ಚೆಲುವಿ 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 ನಾನು ಈ ಮನೆಯಾಗಿರಕ್ಕಿಲ್ಲ ಆಟೇಯ. ಗೌರ ಗೌರ ಅಪ್ಪಯ್ಯ ಏನಾಯ್ತಪ್ಪಯ್ಯ? ಸಂಜಯ ಈಗಲೇ ನಮ್ಮ ಮನೆಗೆ ಹೋಗುವ ನಡಿ. ಯಾಕಪ್ಪಯ್ಯ? ನಾನು ಆಮೇಲೆ ಹೇಳ್ತೀನಿ ನಡಿ. जया पाप नम तोमन एंट्रिगे इंत गति बरबार्दागित्तु कणे. ಇಂತ ತುಂಬಿದ್ದು ಸಂಸಾರದಲ್ಲಿ ನಾನು ಮನೆ ಬಿಟ್ಟು ಹೊಂಟೋಗ್ಬಿಡ್ತೀನಿ, ನಾನು ಮನೆ ಬಿಟ್ಟು ಹೊಂಟೋಗ್ಬಿಡ್ತೀನಿ ಅಂತ ಹೇಳ್ಕೊಂಡೇ ನಾಟಕ ಮಾಡ್ಕೊಂಡು ಬರ್ತಾವಳೆ. ಅಯ್ಯ ಹೋಗ್ಲಿ ಬಿಡ್ರಿ. ಅಲ್ಲ, ಬಂದಿದ್ದ ಸೊಸೆ ಕಾಲ್ಗುಣ ಸಂದಾಕಿಲ್ಲ. ಅವಳು ಬಂದ್ಮ್ಯಾಕೆ ನನ್ನ ಮಗ ಸತ್ತ, ಅದಕ್ಕೆ ಅವಳು ನಮ್ಮ ಮನೆ ಬಿಟ್ಟು ಆಚೆ ಹಾಕಿ ಹಾಕಿ ಅಂತ ಬಡ್ಕೊತಾ ಇದ್ಲು. ಅವಳನ್ನ ಆಚೆ ಹಾಕಿದ್ಲು. ಈಗ ಇವಳು ಯಾವ ಮುಖ ಇಟ್ಕೊಂಡು ಇಲ್ಲಿರ್ತಾವಳೆ? ನೋಡಿದ ಜನ ಉಗಿಯಕ್ಕಿಲ್ವಾ? ಅದಕ್ಕೆ ಹೋಯ್ತೀನಿ ಹೋಯ್ತೀನಿ ಅಂತವಳೆ. ಹೋಗ್ಲಿ ಬಿಡಿ. ಲೇ ಜಯ, ಈಗಲೇ ಕಾಲ ಕೆಟ್ಟು ಎಕಡ ಕುಂತದೆ. ಹಿಂಗ್ ಒಂಟಿ ಅಂದ್ರೆ ಈಜ್ಗೋದ್ರೆ ಜನ ಬುಟ್ಟಾರೇನೆ? ಅಯ್ಯ, ಜನ ಬಿಡ್ತಾರೋ ಇಲ್ವೋ, ಆದ್ರೆ ಸೊಸೆನ್ ಮನೆಗೆ ಕರ್ಕೊಂಡ್ಬರ್ಬೇಕು ಅಂತ ಎಂಡ್ರನ್ನ ಬಿಡೋದು ಲೋಕದಾಗೆಲ್ಲರೂ ಕಂಡೀರಾ? ಲೋಕಲಾಗಿದ್ರೆ ಏನು, ಇಲ್ದಿದ್ರೇನು? ಈಗ ನನ್ನ ತಮ್ಮ ಇಲ್ವಾ? ಇವನು ಹೋಯ್ತಾ ಇರೋ ಅವತಾರವಾ ನೋಡಿದ್ರೆ ತಿರುಗಿ ಈ ಮನೆಗೆ ಬರೋಕ್ಕಿಲ್ಲ ಅಂತ ಕಾಣ್ತಾ ಇತ್ತಲ್ವಾ? ಅಯ್ಯ, ಅದೇನ್ ಬಂದ್ಬಿಡ್ತಾಳೆ? ಬಂದ್ರೆ ಇರೋ ಮರ್ಯಾದೆನೂ ಇರೋಕ್ಕಿಲ್ಲ ಆಟೆಯ. ಅವಳು ಚೆಲುವಿ ಇದ್ದಾಳಲ್ಲ, ಅವಳ ಕೈ ಕಾಲು ಇಟ್ಕೊಂಡು ಅವಳು ಸೇವೆ ಮಾಡ್ಕೊಂಡು ಅವಳು ಹೇಳ್ದಂಗೆ ಕೇಳ್ಕೊಂಡು ಇಲ್ಲ ಬಿದ್ದಿರ್ಬೇಕಾಯ್ತದೆ. ಇದು ಒಂದು ಜನ್ಮನ ಅಲ್ವೇ? ಅಲ್ಲ ರೀ, ಆಗ್ಲಿಂದ ಹೋಯ್ತೀನಿ ಹೋಯ್ತೀನಿ ಅಂತ ಫೋನ್ನಾಗ ಆ ಪಾಟಿ ಬಡ್ಕೊಂಡ್ಲ. ಈಗ ನೋಡಿದ್ರೆ ಇನ್ನು ಇಲ್ಲ ನಿಂತವಳೆ. ಇದು ಆಟಂಬಾಂಬಲ್ಲ ಕಣೆ, ಒಂಥರ ಟುಸ್ ಪಟಾಕಿ ಇದ್ದಂಗೆ ಅಲ್ವಾ? ಆಯ್ತು, ನನ್ನಂತವಳಾಗಿದ್ರೆ ಈಟೊತ್ತಿಗೆ ಮನೆ ಬಿಟ್ಟು 2 ದಿನ ಆಗಿರ್ತಿತ್ತೋ ಏನೋ. ಇದು ಒಂದು ಜನ್ಮ ನಮ್ಮಂಗೆ ಮಾನ ಮರುವಾದ ಹಿಂಗೆ ಬದುಕೋ ಜನ ಏನೇ ಅವರು ಎಲ್ಲ ಬಿಟ್ಟು ನಿಂತವ್ರು. ಅದೆಲ್ಲ ಇದ್ದಿದ್ರೆ ಇಟ್ಟೊತ್ಗೆ ಹೋಗ್ಬಿಟ್ಟಿರ ಅವಳು ನಾಲ್ಕು ಸಲ ಕ್ಯಾಕಿಸಿ.